ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾನು ಇ ಎಸ್ ಐ ಸಿ ಇಲಾಖೆಯಲ್ಲಿ ಕಾಲಿರ್ತಕ್ಕಂಥ ಕೆಲವೊಂದು ಉದ್ಯೋಗಗಳಿಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಕನ್ನಡದ ಪ್ರತಿಯೊಂದು ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸ್ಬೋದು ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ ಹಾಗೂ ಪುರುಷ ಅಭ್ಯರ್ಥಿಗಳು ಅರ್ಜಿನ ಸಲ್ಲಿಸಬಹುದು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಒಂದು ಪರೀಕ್ಷೆ ಇರೋದಿಲ್ಲ ಲಿ ಲಿಖಿತ ಪರೀಕ್ಷೆ ಕೂಡ ಇರೋದಿಲ್ಲ ದೈಹಿಕ ಪರೀಕ್ಷೆ ಕೂಡ ಇರೋದಿಲ್ಲ ಡೈರೆಕ್ಟ್ ಸಂದರ್ಶನ ಮೂಲಕ ನೀವನ್ನ ಆಯ್ಕೆ ಮಾಡ್ಕೋತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಹೇಗೆ ಸಲ್ಲಿಸಬೇಕು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ವೇತನ ಎಷ್ಟಿರುತ್ತೆ ಪ್ರಾರಂಭ ದಿನಾಂಕ ಯಾವತ್ತು ಕೊನೆಯ ದಿನಾಂಕ ಯಾವತ್ತು ಅಂತ ಈ ಮಾಹಿತಿಯನ್ನು ಸಂಪೂರ್ಣವಾಗಿ ಈ ಒಂದು ವೀಡಿಯೋ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಸೊ ವೀಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸುಬ್ರ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೋಗ್ಬಿಡಿ ಸೊ ಬನ್ನಿ ಈಗ ಆ ವೀಡಿಯೋನ ನೋಡೋಣ ಸೊ ವೀಕ್ಷಕರು ನೋಡ್ತಾ ಇರ್ಬೋದು ಇ ಎಸ್ ಐ ಸಿ ಕರ್ನಾಟಕ ರಿಕ್ರೂಟ್ಮೆಂಟ್ ಎರಡು ಸಾವಿರದ ಇಪ್ಪತ್ತೆರಡು ವಾಕ್ ಇನ್ ಇಂಟರ್ವ್ಯೂ ಫಾರ್ ಫಿಫ್ಟಿ ತ್ರೀ ಸೀನಿಯರ್ ರೆಸಿಡೆಂಟ್ ಪೋಸ್ಟ್ ಕಾಲ್ ಫಾರ್ಮ್ ಆಗಿದೆ ಈಗ ನೋಡಬಹುದು ಲಾಸ್ಟ್ ಡೇಟ್ ಯಾವತ್ತು ವಾಕ್ ಇನ್ ಇಂಟರ್ವ್ಯೂ ಅಂದರೆ ಇಪ್ಪತ್ತೊಂಬತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೆರಡು ಆಗುತ್ತೆ ಸೊ ಅವತ್ತು ನೀವು ವಾಕ್ ಇನ್ ಇಂಟರ್ವ್ಯೂಗೆ ಹೋಗಬೇಕಾಗುತ್ತೆ ಸೊ ವೀಕ್ಷಕರು ನೋಡ್ತಾ ಇರಬಹುದು ಇಲ್ಲಿ ಸಂಸ್ಥೆಯ ಹೆಸರು ಇ ಎಸ್ ಐ ಕರ್ನಾಟಕ ನಂಬರ್ ಆಫ್ ಪೋಸ್ಟ್ ಐವತ್ತ್ಮೂರು ಜಾಬ್ ಲೊಕೇಶನ್ ಕಲಬುರಗಿ ಪೋಸ್ಟ್ ನೇಮ್ ಸೀನಿಯರ್ ರೆಸಿಡೆಂಟ್ ಸ್ಯಾಲ್ರಿ ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ನಾನ್ನೂರ ಎಂಬತ್ತೈದು ರೂಪಾಯಿ ಮಾಸಿಕ ವೇತನ ನಿಮಗೆ ಸಿಗುತ್ತೆ ಸೊ ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿ ಹಾಕಬೇಕು ಅಂದರೆ ಏನೆಲ್ಲ ಶೈಕ್ಷಣಿಕ ವಿದ್ಯಾರ್ಥಿ ಇರಬೇಕು ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ಪೋಸ್ಟ್ ಗ್ರಾಜುಯೇಟ್ ಆಗಿರಬೇಕು ಎಮ್ ಡಿ ಎಮ್ ಎಸ್ ಡಿ ಎನ್ ಬಿ ಫ್ರಮಿ ರೆಕಗ್ನೈಸ್ಡ್ ಬೋರ್ಡ್ ಅಥ್ವಾ ಆಗಿರಬೇಕು ಸೊ ಈಗ ವಯಸ್ಸಿನ ಮಿತಿ ಎಷ್ಟಿರುತ್ತೆ ಅಂತ ನೋಡೋಣ ಇಪ್ಪತ್ತೊಂಬತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಂತೆ ನಲವತ್ತ್ನಾಲ್ಕು ವರ್ಷದಿಂದ ಜಾಸ್ತಿ ಇರಬಾರ್ದು ಈಗ ವಯಸ್ಸಿನ ಸಡಿಲಿಕೆ ಎಷ್ಟಿರುತ್ತೆ ಅಂತ ನೋಡೋಣ ಸೊ ಆಸ್ ಪರ್ ಇ ಎಸ್ ಐ ಸಿ ನಾಮ್ಸ್ ಪ್ರಕಾರ ಈ ಒಂದು ಸಡಿಲಿಕೆ ಅವರು ಕೊಡ್ತಾ ಹೋಗ್ತಾರೆ ಈಗ ಈ ಒಂದು ಹುದ್ದೆ ಅರ್ಜಿ ಹಾಕಲಿಕ್ಕೆ ಅರ್ಜಿ ಶುಲ್ಕ ಇಷ್ಟಿರುತ್ತೆ ಅಂತ ನೋಡೋಣ ಎಸ್ ಸಿ ಎಸ್ ಟಿ ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ರೀತಿ ಅರ್ಜಿ ಶುಲ್ಕ ಇರೋದಿಲ್ಲ ಆಲ್ ಅದರ್ ಕ್ಯಾಂಡಿಡೇಟ್ಸ್ಗೆ ಇನ್ನೂರು ಇಪ್ಪತ್ತೈದು ರೂಪಾಯಿ ಸೊ ಮೋಡ್ ಆಫ್ ಪೇಮೆಂಟ್ ಡಿಮ್ಯಾಂಡ್ ಡ್ರಾಫ್ಟ್ ಆಗಿರುತ್ತೆ ಸೊ ನೀವು ಆನ್ಲೈನ್ ಅಲ್ಲಿ ಪೇ ಇರಲ್ಲ ಸೊ ಡಿಮ್ಯಾಂಡ್ ಡ್ರಾಫ್ಟ್ ತೆಗೆದು ನೀವು ಅಲ್ಲಿಗೆ ವಾಕ್ಯ ಇಂಟರ್ವ್ಯೂ ದಿನ ಹೋಗಬೇಕಾಗುತ್ತೆ ಈಗ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಒಂದು ಆಯ್ಕೆ ಪ್ರಕ್ರಿಯೆ ಇರುತ್ತೆ ಅಂದ್ರೆ ಒಂದು ಲಿಖಿತ ಪರೀಕ್ಷೆ ಕೂಡ ಇರುತ್ತೆ ಮತ್ತೆ ಇಂಟರ್ವ್ಯೂ ಕೂಡ ಇರುತ್ತೆ ಶಿಕ್ಷಕರ ಈ ಒಂದು ಹುದ್ದೆಗೆ ಅರ್ಜಿನ ಹೇಗೆ ಹಾಕ್ಬೇಕು ಅಂತ ಇಲ್ಲಿ ತಿಳಿಸ್ತಾ ಹೋಗ್ತೀನಿ ಸೊ ಒಂದು ನಿಮ್ಮೊಂದು ಒಂದು ಡಾಕ್ಯುಮೆಂಟ್ಸ್ ಏನಿಲ್ಲ ಏನೆಲ್ಲ ಒಂದು ದಾಖಲಾತಿಗಳು ಅದನ್ನು ತಗೊಂಡು ನೀವು ಇಪ್ಪತ್ತೊಂಬತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನೀವು ಈ ಒಂದು ವೆನ್ಯೂ ಇಲ್ಲಿ ಕೊಟ್ಟರೆ ಅಡ್ರೆಸ್ ಕೊಟ್ಟರೆ ಈ ಒಂದು ಅಡ್ರೆಸ್ಗೆ ನೀವು ವಾಕಿನ್ ಇಂಟರ್ವ್ಯೂಗೆ ಹೋಗಬೇಕಾಗುತ್ತೆ ಈಗ ನೆಕ್ಸ್ಟ್ ನೋಡೋಣ ಡೇಟ್ ನೋಡೋಣ ಸೊ ಈ ಒಂದು ನೋಟಿ ಬಂದಿದ್ದು ಈ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡು ಸೊ ವಾಕಿನ್ ಡೇಟ್ ಡೇಟ್ ಬಂದು ಇಪ್ಪತ್ತೊಂಬತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೆರಡು ಸೊ ಸ್ನೇಹಿತರ ನಿಮಗೇನೂ ಇನ್ನೂ ಹೆಚ್ಚಿನ ಮಾಹಿತಿ ಇನ್ನೇನು ಕ್ಲಾರಿಫಿಕೇಶನ್ ಬೇಕು ಅಂದರೆ ಈ ಒಂದು ವೆಬ್ಸೈಟ್ ಇ ಎಸ್ ಐ ಸಿ ಡಾಟ್ ನಿಕ್ ಡಾಟ್ ಇನ್ಗೆ ವೆಬ್ಸೈಟ್ ನೀವು ಹೋಗ್ಬಿಟ್ಟು ನಿಮ್ಮ ಒಂದು ಕ್ಲಾರಿಫಿಕೇಶನ್ ಎಲ್ಲ ನೀವು ಕ್ಲಾರಿಫೈ ಮಾಡ್ಕೋಬಹುದು ವೀಕ್ಷಕರ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದೀನಿ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಡಿಸ್ಲೈಕ್ ಮಾಡಿ ಆಸಕ್ತಿ ಮತ್ತು ಅರ್ಹ ಅಭ್ಯರ್ಥಿಗಳು ಆದಷ್ಟು ಬೇಗನೆ ಈ ಒಂದು ಹುದ್ದೆಗಳು ಸಲ್ಸಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಬಾ ಎಲ್ಲರಿಗೂ ಒಳ್ಳೆಯದಾಗಲಿ